ಇವಾಗ 2000 liter ಟ್ಯಾಂಕಿಯ ಕಡೆ ಬಂದು ಮುಟ್ಟಿದ್ದೇನೆ. ಇವಾಗ ಇದರ ಮೇಲ್ಗಡೆ ನೋಡ್ತೇನೆ ಯಾವ ರೀತಿ ಇದೆ ಅಂತ ನೀರು. ಯಾವೋ ನೋಡಿ ನೀರು ಯಾಕೆ ಹೆಚ್ಚಿದೆ. ಈಗ ಕಲುಷಿತ ನೀರು ಇವಾಗ ಈ ರೀತಿ ಇದೆ ಅಲ್ಲ ನೀರು. ಇದನ್ನು ಪ್ಯೂರಿಫೈ ಮಾಡಿ ತೋರಿಸ್ತೇನೆ ನಾನು ಕಂಪ್ಲೀಟ್ ಪ್ರೊಸೆಸ್ ಆಗಿ. ಇದರ ಹೆಸರು ಮಲ್ಟಿಪೋಟ್ ಅಂತ ಹೇಳಿ. ಮಲ್ಟಿಪೋಟ್ ಅಂತ ಹೇಳಿ ಅಲ್ಲ, ಮಲ್ಟಿಪೋಟ್ ಮಾಡ್ತಾ ಇದ್ರೆ ಇದರಲ್ಲೆಲ್ಲ ಗೇಟ್ ಒಳಗೆಲ್ಲ ಇದರಲ್ಲಿ ಬರ್ತದಲ್ಲ.
ನೋರ್ಚನ. ಇವಾಗ ನಾನು ಹೇಳಿಕೊಟ್ಟೆ ಯಾವ ರೀತಿ ಇದರಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ ಅಂತ ಹೇಳಿ. ಇವಾಗ ಬೋರ್ನಿಂದ ಬಂದಂತ ನೀರು ಯಾವ ರೀತಿ ಟ್ಯಾಂಕಿಗೆ ಹೋಗುತ್ತೆ ಎಂಬುದರ ವಿಷಯವನ್ನು ಇವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದು ಯಾವ ರೀತಿ ಬರುತ್ತೆ ಈಗ ಬೋರ್ನ ನೀರು ಎಲ್ಲಿಂದ ಆಗಿರುತ್ತೆ? ಆಕ್ಚುಲಿ ಇಲ್ಲಿಂದ ಬರುತ್ತೆ. ಓಕೆ, ಬೋರಿಂದ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ಒಳಗಡೆ ಹೋಗ್ತದೆ. ಆಗ ನಾವು ತೋರಿಸಿದ್ವಿ ಫಿಲ್ ಮಾಡೋದು ಯಾವ ಥರ ಅಂತ ಹೇಳಿ. ಆಕ್ಚುಲಿ ಪೆನ್ ಟು ಪೆನ್ ಯಾವ್ದಂದ್ರೆ ಸ್ಟಾರ್ಟಿಂಗ್ ಸಿಲೆಕ್ಸ್, ಆ ನಂತರ ಸ್ಯಾಂಡ್, ಸೊ ಅದಾದ ನಂತರ ಕಾರ್ಬನ್ ಮತ್ತೆ ಆಮೇಲೆ ನಮ್ದು ಜರ್ಮನ್ ಮೀಡಿಯಾ ಜರ್ಮನ್ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ಬಂದು ಫಿಲ್ಟ್ರೇಷನ್ ಆಗಿ ಯಾಕಂದ್ರೆ ನಾವು ಈ ತರ ಈ ತನಕ ನಾವು ಫಿಲ್ ಮಾಡ್ತೀವಿ. ಓಕೆ, ಸೊ ಅದಾದ ನಂತರ ಇಲ್ಲಿಂದ ಫಿಲ್ಟ್ರೇಷನ್ ಆಗಿ ಹೀಗೆ ಬಂದು, ಸೊ ಇಲ್ಲಿಂದ ಬಂದು ನೋಡಿ, ಇಲ್ಲಿ ವಾಲ್ ಇದೆ, ಇಲ್ಲಿಂದ ಬಂದು ಬೋರ್ನಿಂದ ಬರುವಾಗ ನಾವು ಆಲ್ರೆಡಿ ಇದನ್ನು ಆಫ್ ಮಾಡ್ಬೇಕಲ್ಲ. ಅದು ಆಫ್ ಮಾಡ್ಬೇಕು, ಈ ಗೇಟ್ ಒಳಗೆ ಆಫ್ ಮಾಡ್ಬೇಕು. ಆಕ್ಚುಲಿ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ, ಸೊ ಏನಾದ್ರೂ ಬೈ ಚಾನ್ಸ್ ಏನಾದ್ರೂ ಸರ್ವಿಸ್ ಏನಾದ್ರೂ ಬಂದಿದ್ರೆ ಸೊ ಇದನ್ನೆಲ್ಲ ಆಫ್ ಮಾಡಿ, ಇಲ್ಲಿ ಬಾಲ್ ಒಳ ಇದೆಯಲ್ಲ ಅದನ್ನು ಆಫ್ ಮಾಡಿ, ಸೊ ಇದು ಡೈರೆಕ್ಟ್ ಇಡೋಕೆ ಬೈ ಚಾನ್ಸ್, ಯಾಕಂತಂದ್ರೆ ಸರ್ವಿಸ್ ಏನಾದ್ರೂ ಸ್ವಲ್ಪ ಲೇಟ್ ಆಗಿದ್ರೆ, ಸೊ ನಾವು ಬರೋ ಸ್ವಲ್ಪ ತಡ ಆದ್ರೆ ಸೊ ಅವ್ರಿಗೆ ನೀರಿನ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ ಬಾಲ್ ಒಳಗೆ ಅದ ನಂತರ ಇದೊಂದು ಪ್ರೆಷರ್, ಸೊ ಪ್ರೆಷರ್ ಏನಾದ್ರು ಜಾಸ್ತಿ ಆದ್ರೆ ಇದರ ಪ್ರೆಷರ್ ಜಾಸ್ತಿ ಆದ್ರೆ, ಯಾಕಂದ್ರೆ ಇದೆಯಲ್ಲ ಮಲ್ಟಿಪೋರ್ಟ್ ಇದೆಯಲ್ಲ, ಇದು ಮಲ್ಟಿಪೋರ್ಟ್ ಯಾಕಂದ್ರೆ ಬ್ಯಾಕ್ ವಾಶ್ ಮಾಡುವಾಗ ಪ್ರೆಷರ್ ಜಾಸ್ತಿ ಬರುತ್ತೆ. ಆ ತರ ಬರುವಾಗ ಸ್ವಲ್ಪ ಪ್ರೆಷರ್ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಇಲ್ಲಿಂದ ನೀರು ಸ್ವಲ್ಪ ಬಿಟ್ಟರೆ ಬಿಟ್ಟರೆ ಸಾಕಲ್ಲ, ಸೊ ಆಗ ನಿಮ್ಗೆ ಟೈಟ್ ಆಗೋದಿಲ್ಲ. ಈ ಪೈಪ್ ಯಾಕೆ ಕೊಟ್ಟಿದ್ದಾರೆ ಇದು? ಸರ್, ಇದು ಬ್ಯಾಕ್ ವಾಶ್ ಅಂತ ಹೇಳಿ. ಬ್ಯಾಕ್ ವಾಶ್, ಸೊ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ? ಕ್ಲೀನ್ ಮಾಡ್ಲಿಕ್ಕೆ. ಸೊ ನಾವು ಇವತ್ತು ಒಂದು 2 ಡೇಸ್ ನೀರು ಯೂಸ್ ಮಾಡ್ತೀವಿ. ಸೊ ಆದಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಡಸ್ಟ್ ಎಲ್ಲ ಕ್ಯಾಚ್ ಮಾಡುತ್ತೆ ಅದು, ಅದನ್ನ ನಾವು ರಿಮೂವ್ ಮಾಡಬೇಕು. ಇಲ್ಲಿ ಡಸ್ಟ್ ಇದ್ರೆ ಇದು ರಿಮೂವ್ ಮಾಡಿ ಕೊಡ್ತಾರೆ, ಇಲ್ಲಿಂದಾಗಿ ಹೋಗುತ್ತೆ. ಇಲ್ಲಿ ನೋಡಿ, ಇದನ್ನ ಬೂಸ್ಟ್ ಮಾಡಬೇಕಾ? ಅದರಲ್ಲಿ ನೋಡಿ, ಇದು ಈಗ ಫಿಲ್ಟರ್ ಅಲ್ಲಿ ಇದೆ. ಹಾ, ಸೊ ನೆಕ್ಸ್ಟ್ ಒನ್ ನಾವು ಬರುವಾಗ ಏನು ಮಾಡಬೇಕು, ಬ್ಯಾಕ್ ವಾಶ್ ಇದೆ ಇಲ್ಲಿ ನೋಡಿ, ಇದಿಲ್ಲಿ ಫಿಲ್ಟರ್ ಆಗ್ತಾ ಇದೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಬ್ಯಾಕ್ ವಾಶ್ ಇಡಬೇಕು. ಬ್ಯಾಕ್ ವಾಶ್ ಅಂತ ಹೇಳಿ ಕೆಳಗಡೆ ಇಲ್ಲಿ ಬ್ಯಾಕ್ ವಾಶ್ ಇಟ್ರೆ ಈ ಒಳಗಡೆ ಇದ್ದಂತ ಡಸ್ಟ್ ಎಲ್ಲ ಹೋಗುತ್ತೆ, ಹೊರಗಡೆ ಈ ಪೈಪ್ ನಲ್ಲಿ ಹೋಗ್ತಾ ಇಲ್ಲಿ ಹೋಗುತ್ತೆ. ಅದು 1 ವೀಕ್ ಅಲ್ಲಿ ಒಂದು ಮಾಡಬೇಕಾ? ಅಲ್ಲ ಸರ್, ವೀಕ್ ಅಲ್ಲಿ 2 ಟೈಮ್ ಮಾಡಬೇಕು. 2 ಟೈಮ್ ಮಾಡಬೇಕಲ್ಲ. ಸೊ ಅದಾದ ನಂತರ ಬ್ಯಾಕ್ ವಾಶ್ ಆದ್ಮೇಲೆ ರಿನ್ಸ್ ಇಡಬೇಕು. ಬ್ಯಾಕ್ ವಾಶ್ ಆದ ನಂತರ ರಿನ್ಸ್ ಇಡಬೇಕು. ರಿನ್ಸ್ ಹಾಗೆ 2 ಟೈಮ್ ಮಾಡಬೇಕು, ಯಾಕಂದ್ರೆ ಇದರಲ್ಲಿ ಮ್ಯಾನುವಲ್ ಎಲ್ಲ ಫುಲ್ ಇದೆ ನೋಡಿ. ನೋಡಿ, ಇಲ್ಲಿ ಮ್ಯಾನುವಲ್ ಫುಲ್ ಇದೆ. ಫಸ್ಟ್ ಸ್ಟೆಪ್ ಬ್ಯಾಕ್ ವಾಶ್, ಮ್ಯಾನುವಲ್ ಸ್ಟೆಪ್ ನೋಡಿ, ಬ್ಯಾಕ್ ವಾಶ್, ಸೆಕೆಂಡ್ ಸ್ಟೆಪ್ ರಿನ್ಸ್, ಸ್ಟೆಪ್ 3rd ಬ್ಯಾಕ್ ವಾಶ್, ಸ್ಟೆಪ್ 4 ರಿನ್ಸ್, ಸ್ಟೆಪ್ 5 ಫಿಲ್ಟರ್. ಫಿಲ್ಟರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾವು ಮೇಲ್ಗಡೆ ಹೋಗಿ ಟ್ಯಾಂಕಲ್ಲಿ ಅವಾಗ ನೋಡಿದೇವ ಯಾವ ರೀತಿ ಇದೆ ಅಂತ ನೀರು. ಓಕೆ, ಈಗ ಬೇಕಾದ್ರೆ ನೋಡಿ ಸರ್, ನಾವಾಗ ನಿಮಗೆ ತೋರಿಸಿದಂತ. ಹೌದು, ಈ ನೀರೆಲ್ಲ ತೋರಿಸಿದ. ಹೌದು ಸರ್, ಹೌದು. ಇವಾಗ ಫಿಲ್ಟ್ರೇಷನ್ ಆದಂತ ನೀರು, ಅವಾಗ ನಾವು ಟ್ಯಾಂಕಿನಲ್ಲಿ ತೋರಿಸಿದಲ್ಲ ಯಾವ ರೀತಿ ಇದೆ ಅಂತ. ಇನ್ನು ಫಿಲ್ಟ್ರೇಷನ್ ಆದಂತ ನೀರು ಇದಾಗಿದೆ. ಇನ್ನು ಮೇಲ್ಗಡೆ ಹೋಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ. ಬಟ್ಸ್ ಅವಾಗದ್ದು ನೀರು ಇದು ನೋಡಿ, ಯಾವ ರೀತಿ ಇದೆ ಅಂತ ನೋಡ್ತಿರಲ್ಲ ನೋಡಿ. ನಾನು ನೆಕ್ಸ್ಟ್ ತೋರಿಸ್ತೇನೆ. ಇವಾಗ ಅವಾಗ ತೋರಿಸಿಲ್ಲ ಟ್ಯಾಂಕ್, ಇವಾಗ ನೀರು ನೋಡಿ. ಇದರಲ್ಲಿ ನೀರೇನಿಲ್ಲ ನೋಡಿ, ಆಗ ತೆಗೆದ ನೀರು. ಟ್ಯಾಂಕ್ ಒಳಗಡೆ ತೋರಿಸಿ ಸ್ವಲ್ಪ ನೋಡಿ, ಯಾವ ರೀತಿ ಇದೆ ಅಂತ ನೋಡಿ. ಕಾಣ್ತದ? ಕಾಣ್ತದಲ್ಲ, ತೋರಿಸ್ತೇನೆ, ತೆಗೆದು ತೋರಿಸ್ತೇನೆ. ನೀರು ನೋಡಿ ವ್ಯತ್ಯಾಸ. ಈ ರೀತಿಯಾದಂತಹ ನೀರನ್ನು ಈ ರೀತಿ ಕ್ಲೀನ್ ಮಾಡಿ ಕೊಡುವಂತಹ ಸಂಸ್ಥೆ ಮಂಗಳೂರು ಮತ್ತು ತೊಕ್ಕೋಟಲ್ಲಿ ಇದೆ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೇನೆ, ಅವರಿಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.